ನೂತನವಾಗಿ ಆರಂಭಿಸಲಾದ ಸಂಪೂರ್ಣ ವಾಣಿ ನ್ಯೂಸ್ ಹಾಗೂ ಮಾಸಪತ್ರಿಕೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಸ್ಆರ್ ವಿಶ್ವನಾಥ್ ಶುಭ ಕೋರಿದರು. ಮಾಧ್ಯಮ ಲೋಕಕ್ಕೆ ನೂತನವಾಗಿ ಸೇರ್ಪಡೆಗೊಂಡ ಸಂಪೂರ್ಣ ವಾಣಿ ನ್ಯೂಸ್ ಸಮಾಜ ಹಾಗೂ ಜನನಾಯಕರನ್ನು ತಿದ್ದುವ ಮೂಲಕ ಜನರನ್ನು ಜಾಗೃತಿಗೊಳಿಸಿ ಜನಮನದಲ್ಲಿ ಅಚ್ಚಳಿಯದೆ ಉಳಿಯಲಿ ಎಂದರು. ಇವತ್ತು ಹೊಸದಾಗಿ ನಮ್ಮ ಕರ್ನಾಟಕದಲ್ಲಿ ಮತ್ತೊಂದು ನ್ಯೂಸ್ ಚಾನೆಲ್ ಸಂಪೂರ್ಣ ನ್ಯೂಸ್ ಮತ್ತು ಪತ್ರಿಕೆ ಸಂಪೂರ್ಣ ವಾಣಿ ಅಂತಕ್ಕಂಥ ದೈನಂದಿನ ಆಗುವಗಳನ್ನು ಜನಮಾನಸದಲ್ಲಿ ಬಿತ್ತರಿಸಿ ಜನಪ್ರತಿನಿಧಿಗಳನ್ನು ಮತ್ತು ಜನಗಳನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಈ ಮಾಧ್ಯಮಗಳು ಮಾಡಲಿ. ಯಾಕಂದರೆ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಸಂವಿಧಾನದಲ್ಲಿ ಮೂರು ಅಂಗಗಳಿದ್ದರೂ ಕೂಡ ಇವತ್ತು ಜನಮಾನಸದಲ್ಲಿ ನಾಲ್ಕನೇ ಅಂಗವಾಗಿ ಸಮಾಜವನ್ನು ತಿದ್ದುವಂಥ ಜನಪ್ರತಿನಿಧಿಗಳನ್ನು ತಿದ್ದಿ ಸರಿಯಾದ ಸಮಾಜಮುಖಿ ಕೆಲಸ ಮಾಡೋದಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಈ ಮಾಧ್ಯಮ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನತೆಯ ಮನಮಾತಾಗಲಿ ಅಂತಕ್ಕಂಥ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಒಳ್ಳೆಯದಾಗಲಿ. ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ದಿಬ್ಬೂರು ಜಯಣ್ಣ, ಎಪಿಎಂಸಿ ಮಾಜಿ ನಿರ್ದೇಶಕ ಅವಲಹಳ್ಳಿ ಕೇಶವಮೂರ್ತಿ ಅವರು ಸಹ ಸಂಪೂರ್ಣ ವಾಣಿ ನ್ಯೂಸ್ಗೆ ಶುಭಾಶಯ ಕೋರಿದರು. ಪತ್ರಿಕೆ ಇವತ್ತು ಬಹಳ ಅದ್ಭುತವಾಗಿ ಬರ್ತಾ ಇದೆ. ದೇವರು ಭಗವಂತ ಸಂಪೂರ್ಣ ಅವರಿಗೆ ಒಳ್ಳೆಯದು ಮಾಡಲಿ. ಅವರ ನ್ಯೂಸ್ ಚಾನೆಲ್ನ ಎಲ್ಲ ನಮ್ಮ ಸಿಬ್ಬಂದಿಯವರಿಗೆ ಪತ್ರಕರ್ತರಿಗೆ ದೇವರು ಭಗವಂತ ಒಳ್ಳೇದು ಮಾಡಲಿ. TV9, ETV, ಉದಯ್ TV ಎಲ್ಲ ಬರುತ್ತಲ್ಲ, ಆ ಥರ ಚಾನಲ್ಲಾಗಿ ಹೊರಹೊಮ್ಮಲಿ, ರಾಜ್ಯದಲ್ಲೇ ಇದೊಂದು ಬೆಳಕಾಗಿ ಬರಲಿ. ಜನರ ಮತ್ತು ನೇರ ದಿಟ್ಟ ನಿರಂತರ ಏನು ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಈ ಚಾನಲ್ ಬರಲಿ. ಎಲ್ಲ ನಮ್ಮ ಸಂಪೂರ್ಣ ನ್ಯೂಸ್ ಚಾನಲ್ನ ಎಲ್ಲ ನಮ್ಮ ಸಿಬ್ಬಂದಿಯವರಿಗೆ ದೇವರು ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಈ ಮುಖಾಂತರ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಇವತ್ತು ಸಂಪೂರ್ಣ ನ್ಯೂಸ್ ಚಾನೆಲ್ ಮತ್ತು ಸಂಪೂರ್ಣ ವಾಣಿ ನ್ಯೂಸ್ ಪತ್ರಿಕೆಯ ಒಂದು ಬಿಡುಗಡೆ ಸಮಾರಂಭ ಅಂತ ಹೇಳಿದರೆ ತಪ್ಪಾಗಲಾರ್ದು. ಈ ಚಾನಲ್ಲು ಮೆಗಾ ಚಾನಲ್ಲಾಗಿ ಬೆಳೀಲಿ, ಅದಕ್ಕೆ ಭಗವಂತ ಎಲ್ಲ ರೀತಿಯ ಆಶೀರ್ವಾದವನ್ನು ಅವರಿಗೆ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ಕೊಡಲಿ ಅಂತೇಳಿ ಹೇಳ್ತೇನೆ. ಸಂಪೂರ್ಣ ವಾಣಿ ನ್ಯೂಸ್ ಚಾನೆಲ್ನ ಪತ್ರಿಕೆ ಸಹ ಭಾಳ ವಿಷಯಗಳನ್ನು ಒಳಗೊಂಡಿದೆ. ನಾನು ಆಗಲೇ ಒಂದು ಸತಿ ಭಾಳ ಹೆಡ್ಲೈನ್ಸ್ ಎಲ್ಲ ನೋಡಿದೆ, ಭಾಳ ಚೆನ್ನಾಗಿದೆ. ಅವ್ರಿಗೆ ಒಳ್ಳೇದು ಮಾಡಲಿ ಭಗವಂತ, ಇದು ಒಂದು ಉತ್ತಮವಾದಂಥ ಪತ್ರಿಕೆ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಸಂಪೂರ್ಣ ವಾಣಿ ಮುಖ್ಯಸ್ಥೆ ಸಂಪೂರ್ಣ ಗೌಡ, ಸೀನಿಯರ್ ರಿಪೋರ್ಟರ್ ಕ್ಯಾತನಹಳ್ಳಿ ಚಂದ್ರಶೇಖರ್, RK ಚಂದ್ರಶೇಖರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಬ್ ಎಡಿಟರ್ BG, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.